ಇವತ್ತು ವೇಸ್ಟಿಂದ ಇನ್ನಷ್ಟು ಪಾಟ್ಗಳನ್ನು ಮಾಡೋಣ ಅಂತ ಸೊ ಯಾವ ರೀತಿ ಡಬ್ಬಗಳನ್ನ ತೊಗೊಂಡಿದ್ದೀನಿ ನೋಡ್ರಿ ಇಲ್ಲಿ ಅಲ್ಲ ಬೆಳ್ಳಿ ಪೇಸ್ಟಿನ ಡಬ್ಬ ಆಗಿರ್ಬೋದು ಚಾಕ್ಲೇಟ್ ಡಬ್ಬ ಆಗಿರ್ಬೋದು ಬೂಸ್ಟು ಬೋರ್ಮೀಟರ್ ಡಬ್ಬ ಆಗಿರ್ಬೋದು ವಾಟರ್ ಬಾಟಲ್ಸ್ ಆಗಿರ್ಬೋದು ಚಾಕ್ಲೇಟ್ ಡಬ್ಬಗಳು ಯಾವುದು ಸಿಕ್ಕರೂ ಬಿಟ್ಟಿಲ್ಲ ಎಲ್ಲನೂ ತಂದು ಹಿಂಗೆ ಜಮಾಸ್ಕೊಂಡು ಮಾಡ್ಕೊಳಿಕ್ ರೆಡಿ ಆಗಿನಿ ಅದ್ರ ಜೊತೆಗೆ ನೀರಿನ ಬಾಟಲ್ ಅಂದರೆ ಬರೀ ಎರಡು ಲೀಟ್ರ್ದಷ್ಟೇ ಅಲ್ಲ ಒಂದು ಲೀಟ್ರ್ ಎರಡು ಲೀಟ್ರ್ ಇಪ್ಪತ್ತು ಲೀಟ್ರ್ ಬಾಟ್ಲು ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ಇವೆಲ್ಲವೂ ಕೂಡ ನೋಡಿರಿ ಈ ಥರ ಮಧ್ಯದಲ್ಲಿ ಯಾವ ಸೈಜ್ ಬೇಕು ಆ ಸೈಜ್ ಬೆಲೆ ನೀವು ಕಟ್ ಮಾಡ್ಕೋಬೇಕು ಸೊ ನಾನು ಸೆಂಟ್ರಾಗಿ ಮಾಡ್ಕೊಂಡೀನಿ ಎಷ್ಟು ಸೈಜ್ ಬೇಕು ಒಂದೊಂದು ದೊಡ್ಡದು ಮಾಡೀನಿ ಒಂದು ಸಣ್ಣದು ಮಾಡೀನಿ ನಿಮ್ಮ ಸೈಜಿಗೆ ತಕ್ಕಂಗೆ ಇದು ಈ ಥರ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಕಟ್ ಮಾಡಿ ಮಿಕ್ಕಿದ್ದನ್ನು ಹಿಂಗೆ ಕತ್ರಿನಾಗ ಕಟ್ ಮಾಡ್ಲಿಕ್ಕೆ ಹತ್ತೀನಿ ಈ ಕತ್ರಿನಾಗೆ ಕಟ್ ಮಾಡೋದ್ರಿಂದ ಈಸಿಯಾಗಿ ಬಂದುಬಿಡ್ತದೆ ಬಟ್ ಇವು ಬರೋಲ್ಲ ಇಪ್ಪತ್ತು ಲೀಟ್ರ್ ಬಾಟ್ಲು ಎಲ್ಲ ಬರೋಲ್ಲ ಅದು ಸ್ವಲ್ಪ ಹಾಡಿರ್ತದೆ ಕತ್ರಿ ಕೈ ಎರಡು ಹಾಳಾಗೋಗ್ತವೆ ಹಾಗಾಗಿ ನೀವು ಬ್ಲೇಡಿಂದನೇ ಮಾಡ್ಕೊಳ್ಳೋದು ಒಳ್ಳೆಯದು ಇದು ತೆಳ್ಳಗಿರ್ತವೆ ಇವನ್ನ ಬೇಕಾದ್ರೆ ಆರಾಮಾಗಿ ಸೀಸನಲ್ಲಿ ಮಾಡ್ಕೋಬೋದು ಇದು ಇದರಲ್ಲಿ ಬ್ಲೇಡಲ್ಲಿ ಕಟ್ ಮಾಡೋಕೆ ಹೋದ್ರೆ ಒಂಕಡ್ ಇಂಕ ಬರ್ತವೆ ಇಲ್ಲ ನೋಡ್ರಿ ಇಷ್ಟೆಲ್ಲ ಕಟ್ ಮಾಡಿಟ್ಕೊಂಡಿನಿ ಟ್ವೆಂಟಿ ಲೀಟ್ರ್ ಬಾಟಲ್ನೂ ತೊಗೊಂಡಿದ್ದೀನಿ ನಾನು ಇಷ್ಟೆಲ್ಲ ಕಟ್ ಮಾಡಿಟ್ಕೊಂಡಿನಿ ನಮಗೆ ಬೇಕಾದಂಥ ಸೈಜು ಬೇಕಾದಂಥ ಇದ್ರನ್ನ ಡಿಸೈನ್ನೇ ಕಟ್ ಮಾಡ್ಕೋಬೋದು ಡಿಸೈನ್ ಡಿಸೈನು ಬೇಕಾದ್ರೆ ನೀವು ಮಾಡ್ಕೋಬೋದು ಇದಕ್ಕೆಲ್ಲ ನಾನು ಅಪ್ಲೈ ಮಾಡಲಿಕ್ಕೆ ಈ ಏಷ್ಯನ್ ಪೇಂಟ್ ಎಲ್ಲೋ ಕಲರ್ ತೊಗೊಂಡಿನಿ ನನ್ನ ಗಾರ್ಡನಾಗೆ ನೀವು ನೋಡೋದಾದ್ರೆ ಆರೆಂಜ್ ರೆಡ್ ಎಲ್ಲೋ ಮೂರೂ ಯೂಸ್ ಮಾಡಿದ್ದೀನಿ ನಾನು ಈ ತ ಇವತ್ತೂ ನಾನು ಇದನ್ನು ತೊಗೊಂಡ್ಬಂದಿನಿ ಇದಕ್ಕೆ ಟು ಏಯ್ಟಿ ರುಪೀಸ್ ಆಯಿತು ನಾನು ಪಾವು ಲೀಟ್ರ್ದು ಡಬ್ಬ ತೊಗೊಂಡಿನಿ ಇದ್ರ ಜೊತೆ ತಿನ್ನರು ಬ್ರಷು ಏನು ಬೇಕು ಅದನ್ನು ಯೂಸ್ ಮಾಡ್ಕೊರಿ ಬೇಕು ಬ್ರಷ್ ಆಗಲಿ ಕೈ ತೊಳೆಯೋಕ್ಕಾಗಲಿ ಕೈ ಏನಾರು ಅಂಟ್ಕೊಂಡಿದ್ದಾಗಲಿ ಎಲ್ಲ ಸೇರಿ ಪೇಂಟ್ ಮಾಡಿಕೊಂಡು ಒಂದು ದಿನ ಎರಡು ದಿನ ಡ್ರೈ ಮಾಡಕ್ಕೆ ಬಿಡಬೇಕು ಅದನ್ನು ನೋಡ್ಕೊಂಡು ಬಿಡ್ರಿ ನೈಟ್ ಮಾಡಿದರೆ ಮರುದಿನ ಮಧ್ಯಾಹ್ನ ಹೊತ್ತಿಗೆ ಅಷ್ಟು ಎಲ್ಲ ರೆಡಿಯಾಗಿರ್ತದೆ ಬೆಳಗ್ಗೆ ಮಾಡಿದರೆ ನೆಕ್ಸ್ಟ್ ಡೇವರೆಗೂ ರೆಡಿಯಾಗಿರ್ತದ ಡ್ರೈ ಆಗಿರ್ತದೆ ಅದ್ರ ಮೇಲೆ ಈ ಅಕ್ರಲಿಕ್ ಕಲರ್ಸ್ಗಳನ್ನು ತಗೊಂಡು ಈ ಥರ ಪೇಂಟ್ ಮಾಡೋದು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಫ್ಲವರು ಇಮೋಜಸ್ಸು ಮುಖ ಶೇಪು ಟೆಡಿ ಬಿಯರ್ಸು ಪ್ರಾಣಿಗಳದು ಅಥವಾ ಮನುಷ್ಯರದು ಜೋಕರು ಯಾವ ಥರ ಬೇಕಾದರೂ ಆ ಥರ ನೀವು ಅದ್ರ ಮೇಲೆ ಡಿಸೈನ್ ಮಾಡ್ಕೋಬೋದು ಜಸ್ಟ್ ಯಾವ ಕಲರ್ ತಗೊಂಡ್ರೆ ಇದಕ್ಕೆ ಬೇಸಿಕ್ಕಾಗಿ ಯೂಸ್ ಮಾಡಬೇಕಾಗಿರೋದು ಜಾಸ್ತಿ ಕಲರ್ಸ್ ಅಂದರೆ ಬ್ಲ್ಯಾಕು ವೈಟು ರೆಡ್ಡು ಈ ಥರದ್ದು ಇನ್ನು ಡಬ್ಬಗಳಿಗೆಲ್ಲ ಹೊಡೆದು ನಾನು ನಿಮ್ಗೆ ಇನ್ನೊಂದು ಸತಿ ತೋರಿಸ್ತೀನಿ ಯಾವ ರೀತಿ ಅಕರ್ಲಿಕ್ ಕಲರ್ಸಲ್ಲೇ ಕೂಡ ಪೂರ್ತಿ ಪಾಟರ್ಗಳನ್ನು ನಾವು ರೆಡಿ ಮಾಡ್ಕೊಬೋದು ಪ್ಲ್ಯಾಂಟರ್ಸ್ಗಳನ್ನು ಅಂಥೇಳಿ ಈ ಮುಂದೆ ಮುಂದೊಂದು ದಿನ ಈ ವಿಡಿಯೋನು ಬರುತ್ತಾ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊತಾಯಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡ್ಲಿಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ ನಿಮಗೆ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನು ಮುಂದೆಲ್ಲೂ ಕೂಡ ಬರ್ತವೆ ವೇಸ್ಟ್ ಗಾರ್ಡ್ನಿಂಗ್ ಮಾಡೋದು ಅಂದರೆ ವೇಸ್ಟನ್ನು ರಿಯೂಸ್ ಮಾಡ್ಕೊಂಡು ಗಾರ್ಡ್ನಿಂಗ್ ಮಾಡೋದು ಕಡಿಮೆ ಖರ್ಚಿನಲ್ಲಿ ಗಾರ್ಡ್ನಿಂಗ್ ಮಾಡ್ಕೊಳ್ಳೋದು ಗಾರ್ಡ್ನಿಂಗ್ ಕಾಸ್ಟ್ಲಿ ಅನ್ನೋರು ಈಸಿಯಾಗಿ ಫ್ರೀನಾಗ್ ಗಾರ್ಡ್ನಿಂಗ್ ಮಾಡ್ಕೊಳ್ಳೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಈ ಥರ ವೇಸ್ಟ್ ಹಬ್ಬಗಳನ್ನು ಯೂಸ್ ಮಾಡಿಕೊಂಡು ಪೇಂಟ್ ಹಚ್ಲಾರ್ದೆ ಕೂಡ ಎಲ್ಲನೂ ಕಟಿಂಗ್ ತಂದು ಹಾಕಿದ್ರು ಅಂದರೆ ಮುಗೀತು ನಿಮ್ಗೆ ಗಾರ್ಡ್ನಿಂಗ್ ಝೀರೋನಾಗೆ ಆಗುತ್ತೆ ಬಟ್ ಈ ಥರ ಸ್ವಲ್ಪ ಕ್ರಿಯೇಟಿವ್ ಆಗಿ ಬೇಕಂದ್ರೆ ಸ್ವಲ್ಪ ದುಡ್ಡು ಖರ್ಚಾಗ್ತವೆ ಗಿಡಗಳು ತರ್ಬೋ ತರಬೇಕು ಪೇಂಟ್ ತರಬೇಕು ಅಂದರೆ ಏನೂ ಬೇಡ ಅಂದರೆ ಇಲ್ಲಿ ಥರ ಕಟಿಂಗ್ ತೊಗೊಂಡು ಬರ್ರಿ ಬರೀ ಡಬ್ಬಗಳನ್ನು ಕಟ್ ಮಾಡಿರಿ ಗಿಡ ಹಾಕ್ಕೊಂಬಿಡ್ರಿ ಇನ್ನೊಂದು ಗಿಡ ಹಾಕೋಕ್ಕಿಂತ ಮುಂಚೆ ಈ ಎಲ್ಲ ಬಾಟಲ್ಗಳಿಗೆ ನಾನು ಕೆಳಗಿನಿಂದ ಹೋಲ್ನ ಮಾಡ್ಕೊಂಡಿ ಹೋಲ್ ಮಾಡೋದು ವೀಡಿಯೋ ಮಿಸ್ ಆಯಿತು ಹೋಲನ್ನು ಮಾಡ್ಕೊಂಡಿದ್ದೀನಿ ನಾನು ಹೋಲ್ ಮಾಡ್ಕೊಳ್ಳೋದು ಭಾಳ ಕಂಪಲ್ಸರಿ ಅದರಲ್ಲೂ ಮಳೆಗಾಲದಲ್ಲಂತೂ ಗಿಡಗಳು ಹಾಳಾಗೋ ಚಾನ್ಸಸ್ ಭಾಳ ಇರ್ತವೆ ಸೊ ಏನು ನೋಡ್ರಿ ಯಾವುದೇ ಶೇಪ್ ಬರಲಿ ಹೆಚ್ಚು ಕಮ್ಮಿ ಆದರೂ ಪ್ರಾಬ್ಲಮ್ ಇಲ್ಲ ಕೆಟ್ಟ ಪ್ರಾಬ್ಲಮ್ ಇಲ್ಲ ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಸಣ್ಣದು ಒಂದು ದಪ್ಪ ಆಯ್ತಾ ಒಂದು ದಪ್ಪಾಗಿ ಸೈಜಿಗೆ ಸಣ್ಣದು ಇನ್ನೊಂದು ಸ್ವಲ್ಪ ಪೇಂಟ್ ಮಾಡಿದ್ರೆ ಆಯ್ತು ಇಲ್ಲಿ ನೋಡ್ರಿ ಸಣ್ಣದಾಗಿತ್ತಾ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ವಿ ಕಣ್ಣು ನೋಡ್ರಿ ಒಂದು ಸ್ವಲ್ಪ ಹೊರಗೆ ಬಂತ ಅದೇ ಡಿಸೈನು ಕಾರ್ಟೂನ್ಗಳು ಇರೋದೆ ಹಾಗೆ ಅಲ್ಲ ಕಾರ್ಟೂನ್ಗಳು ನೋಡ್ತಾ ಹೋಗ್ರಿ ಒಂದೊಂದು ಒಂದೊಂದು ಶೇಪ್ಲೆಸ್ ಇರ್ತವೆ ಬಟ್ ಅವು ನೋಡೋಕೆ ಭಾರಿ ಅಟ್ರಾಕ್ಟಿವ್ ಆಗಿರ್ತಾವ ಸೊ ಅದೇ ಥರ ನಿಮಗೆ ಬೇಕಾಗಿರೋಂಥ ಕಲರ್ಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋಂಥ ಶೇಪನ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನಾವು ಯಾವುದೇ ಎಕ್ಸಾಮ್ ಕೊಡಕೋದಿಲ್ಲ ಫೇ ಪೇಂಟ್ ಏನಾದರೂ ಹೆಚ್ಚು ಕಮ್ಮಿ ಸರಿಯಾಗಿಲ್ಲ ಅಂದ್ರೆ ಫೇಲ್ ಆಗ್ತೀವಿ ರಿಜೆಕ್ಟ್ ಆಗ್ತೀವಿ ಅನ್ನೋದಂತೂ ಇಲ್ಲ ನಮ್ಮ ಕೈಯಿಂದ ಮಾಡ್ಕೊಂಡು ನಮ್ಮ ಗಾರ್ಡನ್ನಾಗೆ ಯೂಸ್ ಮಾಡ್ತೀವಿ ನಾವೇ ಅದ್ರನ್ನ ನೋಡಿ ಖುಷಿ ಪಡ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಯಾವುದಾದ್ರೂ ಬರಲಿ ಬರದೇ ಇರಲಿ ಪೇಂಟ್ ಮಾಡಿ ಇಟ್ಕೊಂಬಿಟ್ರಿ ಸೊ ಏನೆಲ್ಲ ಫೇಸೇ ಮಾಡ್ಬೇಕಂತೇನಿಲ್ಲ ಫ್ಲವರ್ ಡಿಸೈನ್ಸು ಇಲ್ಲಾಂದರೆ ಸ್ಟ್ರಿಪ್ಸ್ ಲೈನ್ ಲೈನ್ ಸ್ಟ್ರಿಪ್ಸ್ ಕಲರ್ ಕಲರ್ ಮಲ್ಟಿ ಕಲರಲ್ಲಿ ಈ ಥರ ಯಾವದನ್ನು ಮಾಡ್ಕೊಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಈ ಪ್ಲ್ಯಾಂಟ್ರಸ್ ಸ್ವಲ್ಪ ಕ್ರಿಯೇಟಿವ್ ಆಗಿ ಕಾಣ್ತವೆ ಅಟ್ರಾಕ್ಟಿವ್ ಆಗಿ ಕಾಣ್ತವೆ ಸೊ ಹಂಗಾಗಿ ಈ ಥರ ನಾನು ಮಾಡ್ಕೊಳಕ್ಕೆ ಇದು ದೊಡ್ಡದಿದೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲೆ ಹೇರ್ಸ್ ಮಾಡಕತ್ತೀನಿ ನೋಡ್ರಿ ಈ ಥರ ಜಸ್ಟ್ ಬ್ಲ್ಯಾಕ್ ಕಲರಿಂದ ಈ ಥರ

ಆಮೇಲೆ ಇದರಲ್ಲಿ ಸ್ಟ್ಯಾಂಡಿಂಗ್ ಪ್ಲಾಂಟ್ರಿ ಯಾವ ಥರ ಮಾಡಬೇಕು ಅಂತೂ ಕೂಡ ನಿಮಗೆ ಇನ್ನು ನೆಕ್ಸ್ಟ್ ವೀಡಿಯೋನಾಗ ನಾನು ನಿಮ್ಗೆ ತೋರಿಸ್ತೀನಿ ಒಂದೊಂದೇ ವೀಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಬೇಕಷ್ಟೇ ಸೊ ಯಾಕಂದರೆ ಇದ್ರ ಜೊತೆಗೆ ನನ್ನ ಬೇರೆ ಕೆಲಸಗಳು ಇದ್ದಾವೆ ನನ್ನ ಸ್ಕೂಲ್ ವರ್ಕು ಇದೆ ಸ್ಕೂಲ್ ವರ್ಕ್ ಜೊತೆಗೆ ನಾನು ಮಾಡೋದ್ರಿಂದ ಸ್ವಲ್ಪ ನನಗೆ ಟೈಮ್ ಬೇಕು ಈ ಒಳಗಡೆ ನೋಡಿರಿ ಫಿನಿಷಿಂಗೇ ನಾನು ಈ ಥರ ವೈಟ್ ಕಲರ್ನ ಯೂಸ್ ಮಾಡ್ಕೊಲಿಕ್ಕೀನಿ ಆಮೇಲೆ ರೆಡ್ ಕಲರ್ ಲಿಪ್ಸಿಗೆಲ್ಲ ನೀವು ಯೂಸ್ ಮಾಡ್ಕೊಂಡು ಮಾಡಿ ಆಮೇಲೆ ಒಂದು ಕಲರ್ ಮಾಡಿದ್ಮೇಲೆ ಇನ್ನೊಂದು ಕಲರ್ ಮಾಡ್ಬೇಕಂದ್ರೆ ಬೇರೆ ಕಲರ್ ಮಾಡ್ಬೇಕಂದ್ರೆ ಸ್ವಲ್ಪ ಡ್ರೈ ಆಗೋವರೆಗೂ ವೇಟ್ ಮಾಡಬೇಕು ಇಲ್ಲಾಂದ್ರೆ ಮರ್ಜೆ ಎರಡು ಕಲರ್ ಡ್ರೈ ಆಗೋದು ಕೂಡ ಅಷ್ಟೇ ಭಾಳ ಸಣ್ಣ ಭಾಳ ಜಲ್ದಿನ ಡ್ರೈ ಆಗಿಬಿಡುತ್ತೆ ಏನು ಭಾಳ ಟೈಮ್ ಏನು ತೊಗೊಳ್ಳಲ್ಲ ಅಕರ್ಲಿಕ್ ಕಲರ್ಸ್ ಎಲ್ಲ ಗಾಳಿಗೆ ಇಟ್ಟ ತಕ್ಷಣ ಒಂದು ಮೂರ್ನಾಲ್ಕು ನಿಮಿಷ ಒಂದು ಐದು ನಿಮಿಷ ಅನ್ಕೋರಿ ಹೋಗಿ ಕಲರೆಲ್ಲ ಫುಲ್ ಡ್ರೈ ಆಗಿಬಿಡುತ್ತಾ ಆಮೇಲೆ ಇನ್ನೊಂದು ಅಕ್ರಲಿಕ್ ಕಲರ್ಸ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಬಿಸಿಲು ಮಳೆ ಗಾಳಿಗೆ ಏನು ಆಗಂಗಿಲ್ಲ ಇದು ವರ್ಷಾನಗಟ್ಟಲೆ ತಾಳಿಕೆ ತಳಕ್ಕೆ ಬರ್ತಾವೆ ನಾನು ಒಂದು ತ್ರೀ ಇಯರ್ಸ್ ಮಾಡಿರೋ ಏನು ಇವು ಇದ್ದಾವೆ ಅವು ಇನ್ನೂ ಸ್ವಲ್ಪ ಸ್ವಲ್ಪ ಶೇಡ್ ಆಗಿದ್ದಾವ ಅಷ್ಟೇ ಬಟ್ ಅದು ತಾಳಿಕೆ ಬರ್ತಾ ಏನೂ ಆಗಂಗಿಲ್ಲ ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು ನಾನು ಬಾಟ್ಲ್ಗಳಿಗೆ ಮತ್ತು ಈ ಡಬ್ಬಗಳಿಗೆ ಅಷ್ಟೇ ಮಾಡಿದ್ದೀನಿ ದೊಡ್ಡ ದೊಡ್ಡ ಪ್ಲಾಟ್ರಿಗೆ ಇನ್ನೂ ಮಾಡಿಲ್ಲ ಸಾಕಷ್ಟು ಇನ್ನೂ ಬ್ಯಾಲೆನ್ಸು ಇದು ಮಾಡೋದು ಸೊ ಎಲ್ಲ ಮಾಡಾದ್ಮೇಲೆ ನಿಮ್ಮ ಗ್ಲಾಸ್ಟಿಗೆ ನಾನು ತೋರಿಸ್ತೀನಿ ಆಮೇಲೆ ಇದು ರೆಡ್ ಕಲರ್ ಯೂಸ್ ಮಾಡ್ಲಿಕ್ಕೆ ಲಿಪ್ಸಿಗೆ ನಾನು ಈ ಥರ ಡ್ರೈ ಆದಮೇಲೆ ಮಾಡಿದರೆ ಆಯಿತು ಸ್ವಲ್ಪ ಕಲರ್ ಕಲರ್ ಇತ್ತಂದರೆ ಅಟ್ರ್ಯಾಕ್ಟಿವ್ ಆಗೂ ಕಾಣುತ್ತಾ ಸೊ ಎಲ್ಲ ಡಬ್ಬಗಳಿಗೂ ಇದೇ ಥರ ಇದು ವಾಟರ್ ಬಾಟ್ಲು ಪೆಪ್ಸಿ ಬಾಟ್ಲು ಕೂಲ್ ಡ್ರಿಂಕ್ಸ್ದು ನೀರಿಂದು ಎಲ್ಲ ಥರದ್ದು ವಾಟರ್ ಬಾಟ್ಲು ವಾಟರ್ ಬಾಟ್ಲಂತೂ ಇಷ್ಟು ತಾಳಿಕೆ ಬರ್ತವೆ ಪೆಪ್ಸಿ ಬಾಟ್ಲಂತೂ ಇಷ್ಟು ತಾಳಿಕೆ ಬರ್ತವೆ ಫ್ರೆಂಡ್ಸ್ ಏನೇನೂ ಆಗೋದಿಲ್ಲ ಅದಕ್ಕೆ ಆದರೆ ಈ ಐಸ್ ಇದು ಡಬ್ಬ ಇದಾವಲ್ಲ ಚಾಕ್ಲೇಟ್ ಡಬ್ಬ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಡಬ್ಬ ಅವು ಒಂದು ವರ್ಷ ಎರಡು ವರ್ಷ ಅದಾದಮೇಲೆ ಹಾಳಾಗ್ತವೆ ಅವು ಅಂದರೆ ಸಿಡ್ತಾ ಬರ್ತವೆ ಮೇಲಿಂದ ಯಾಕೆಂದರೆ ಅವು ಇನ್ನು ಉಳಿದಿದ್ದು ಮಾತ್ರ ಭಯಂಕರ ತಾಳಿಕೆ ಬರುತ್ತೆ ಎಷ್ಟು ವರ್ಷ ಆದರೂ ಇವು ಹಾಳಾಗಂಗಿಲ್ಲ ಆಮೇಲೆ ಇದ್ರ ಮೇಲಿನ ಪಾರ್ಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಈ ಥರ ನೋಡ್ರಿ ನನ್ನ ಫೇಸಿಗೆ ಪೂರ್ತಿ ರೌಂಡಾಗಿ ಮಾಡ್ಕೊಂಡು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ನಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸನ್ನು ಯೂಸ್ ಮಾಡಿಕೊಂಡು ಇಮೋಜಸ್ ಯೂಸ್ಗಳನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಳೀನಿ ಒಂದಿಷ್ಟು ಬರೋಂಥ ಇಮೇಜಸ್ಸು ಸೊ ಆಮೇಲೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಾನು ಈ ಎಲ್ಲ ಪ್ಲ್ಯಾಂಟ್ರ್ಗಳನ್ನ ತೊಗೊಂಡು ಮೇಲೆ ಬಂದಿದ್ದೀನಿ ನನ್ನ ಅಮರ್ಲೆಸ್ಲಲ್ಲಿ ಹೂಗಳು ಅರಳಿದಾವೆ ನೋಡ್ರಿ ಇಲ್ಲಿ ಅಮರ್ಲಸ್ಲಲ್ಲಿ ಹೂಗಳು ಎಲ್ಲದರಲ್ಲೂ ನಾಲ್ಕು ಹೂ ಬರ್ತವೆ ಈ ಸ್ಟೈಮ್ನಾಗ ಮಾತ್ರ ಆರು ಬಂದವೆ ಇನ್ನು ಇನ್ನೂ ಎರಡು ಅರಳಕ್ಕೆ ಬಾಕಿ ಇದೆ ಇದು ಸೀಸನ್ ಆಗಿರೋದ್ರಿಂದ ಎಲ್ಲ ಥರದ್ದು ಹೂಗಳು ತಾನೇ ಈ ಥರದ ನೋಡ್ರಿ ಬರ್ತಾನೆ ಇದಾವೆ ಕಂಟಿನ್ಯೂಸ್ ಸೊ ಓಕೆ ಮೇನ್ ಪಾಯಿಂಟಿಗೆ ಈ ಥರ ಎಲ್ಲ ಪ್ಲ್ಯಾಂಟ್ರ್ಗಳು ರೆಡಿ ಆಗಿದಾವಲ್ಲ ಇದರಲ್ಲಿ ಕೆಳಗಡೆ ನಾನು ಹೋಲ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇನ್ನೇನು ಪ್ಲ್ಯಾಂಟ್ ಹಾಕೋಕ್ಕೆ ರೆಡಿ ಆಗಿದ್ದೀನಿ ಈ ಪ್ಲ್ಯಾಂಟ್ ಹಾಕಬೇಕಂದ್ರೆ ನಾವು ಒಂದು ಸ್ವಲ್ಪ ಮಣ್ಣನ್ನು ರೆಡಿ ಮಾಡ್ಕೋತೀನಿ ರೆಡಿ ಮಾಡಿಕೊಂಡು ಈ ಸಣ್ಣ ಸಣ್ಣ ಬಾಟ್ಲಲ್ಲಿ ನಾವು ಯಾವುದೇ ಥರದ ಕಟಿಂಗ್ ಹಾಕೋಬೋದು ಹ್ಯಾಂಗಿಂಗ್ ಗಿಡಗಳನ್ನು ಹಾಕೋಬೋದು ಸೊ ಎಲ್ಲ ಥರದ ಗಿಡಗಳನ್ನು ಈ ಥರ ನಾವು ಹಾಕೋಬೋದು ನಿಮಗೆ ಎಂಡವರೆಗೂ ನೋಡಿರಿ ನಾನು ಯಾವ್ಯಾವ ಥರ ಗಿಡಗಳನ್ನು ಹಚ್ಚಿದ್ದೀನಿ ಅಂಥೇಳಿ ಕೆಲವೊಂದಿಷ್ಟು ತೋರಿಸ್ತೀನಿ ಯಾಕಂದರೆ ಎಲ್ ಮಾಡಿರೋದು ಎಲ್ಲ ವಸ್ತು ನಾನು ಇನ್ನೂ ಯೂಸ್ ಮಾಡಿಲ್ಲ ಒಂದೊಂದಾಗಿ ಒಂದೊಂದಾಗಿ ಯೂಸ್ ಮಾಡಕ್ಕೆ ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಬರಲಿ ಅಂಥೇಳಿ ನಾನು ನಿಮಗೆ ಈ ಥರ ತೋರಿಸಕ್ಕೆ ಹೇಳ್ತೀನಿ ಸೊ ಫೇಸಸ್ ನೋಡ್ಬೋದು ಒಂದಿಷ್ಟು ಫೇಸ್ ನಾನು ಹಾಗೆ ಕಣ್ಣು ಡ್ರಾ ಮಾಡ್ಕೊಂಡಿನಿ ಒಂದಿಷ್ಟು ಫೇಸ್ಗಳಿಗೆ ನಾನು ಕಲರ್ ಹಾಕ್ಕೊಂಡಿನಿ ರೌಂಡಾಗಿ ಸೊ ಎಲ್ಲ ಲುಕ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಣಲಿಕ್ಕೆ ತೋಡಿರಿ ಅದೇ ಥರ ನೀವು ನಿಮಗೆ ಇಷ್ಟ ಆದಂಗೆ ನಿಮ್ಮ ಐಡಿಯಾದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ತಾ ಮಾಡ್ತಾ ಸಾಕಷ್ಟು ಐಡಿಯಾ ಬರ್ತವೆ ಆ ಥರ ನೀವು ಮಾಡ್ಕೋಬೋದು ಸೊ ಬರೀ ಗಿಡಗಳನ್ನು ಹಾಕೊಂಡ ಅದಕ್ಕೆ ನಾನೊಂದು ಸ್ವಲ್ಪ ಮಣ್ಣು ತಗೋತೀನಿ ಇದು ಇಮೋಜ್ ಇದೆ ನಿಮ್ಮ ಕೀಪ್ಯಾಡಲ್ಲಿ ಬರುತ್ತೆ ಮೊಬೈಲಲ್ಲಿ ನೋಡಿರಿ ಸೊ ಎಲ್ಲದರಲ್ಲೂ ಕೆಳಗಡೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಇವಾಗ ಮಣ್ಣನ್ನು ಮಿಶರ್ ಮಾಡ್ಕೋತೀನಿ ಮಣ್ಣನ್ನು ನಾನು ಬಿಸಿಲಲ್ಲಿ ಒಣಗಾಕಿದ್ದೀನಿ ಎಷ್ಟು ದಿವಸದಿಂದ ನಾನು ಬಿಸಿಲಲ್ಲಿ ಒಣಗಾಕಿರೋ ಮಣ್ಣನ್ನ ಈ ಥರ ಯೂಸ್ ಮಾಡ್ಕೊಂಡಿರ್ತೀನಿ ಇದರಲ್ಲಿ ಕಿಚನ್ ವೇಸ್ಟು ಗೊಬ್ಬರನೂ ಇದೆ ಆಲ್ರೆಡಿ ಆಮೇಲೆ ಉಸ್ಕದೆ ಇನ್ನೊಂದು ಸ್ವಲ್ಪ ಉಸ್ಕೂ ಆ್ಯಡ್ ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಇದು ಇದೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಸ್ವಲ್ಪ ಹಾಕೋತೀನಿ ಆಮೇಲೆ ಇದು ಆಕಳ ಗೊಬ್ಬರ ಇದು ಸಗಣಿ ಗೊಬ್ಬರ ಇದು ಎಲ್ಲ ಡ್ರೈ ಆಗಿ ಒಣಗಿರೋಂಥದ್ದೇ ಯಾವುದೂ ಹಸಿ ಆಗಿಲ್ಲ ಇದು ಸಿ ಬಿಡ್ಡು ಸಿ ಆರ್ಗ್ಯಾನಿಕ್ ಆಮೇಲೆ ಎಪ್ಸಮ್ ಸಾಲ್ಟು ಸೊ ಏನು ಹಾಕಿದರೂ ಕೂಡ ಅದು ಸ್ವಲ್ಪ ಶಾಕ್ ಆಗಬಾರ್ದು ಅಂಥೇಳಿ ಆಮೇಲೆ ಬೋನ್ ಮಿಲ್ಲು ಈ ಥರ ನಾನು ಪಾರ್ಟಿಂಗ್ಸ್ ಈ ಸತಿ ಮಾಡಿಕೊಂಡು ಪ್ಲ್ಯಾಂಟ್ಗಳನ್ನು ಹಾಕಲಿಕ್ಕೆ ತೀನಿ ಬೋನ್ ಮಿಲ್ ಹಾರದ ಅಂತೇಳಿ ಸ್ವಲ್ಪ ಕೆಳಗಿಂದಾನೆ ಅದರನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವನ್ನ ಎಲ್ಲದರಲ್ಲೂ ಮಣ್ಣನ್ನು ತುಂಬಿಕೊಂಡು ನಾನು ಯಾವುದೇ ರೀತಿ ಬೇಸಿಗೆ ಆಗಿರೋದ್ರಿಂದ ಕೆಳಗಡೆ ಯಾವುದು ವೇಸ್ಟ್ ಹಾಕ್ದೆ ಹಾಕ್ದೆ ಡೈರೆಕ್ಟ್ ಮಣ್ಣು ಹಾಕ್ಲಿಕ್ಕೆ ಹತ್ತೀನಿ ಇದನ್ನ ನೆನಪಿನಾಗಿಟ್ಕೊರಿ ವೇಸ್ಟ್ ಹಾಕಬೇಕು ಅನ್ನೋಂಗಿದ್ರೆ ನೀವು ಪಾಟನ್ನು ಸ್ವಲ್ಪ ದಿವಸ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಸುಮಾರು ಹತ್ತದನೇ ದಿವಸ ಆದಮೇಲೆ ಅದರಲ್ಲಿ ಪ್ಲ್ಯಾಂಟ್ ಹಾಕೋರಿ ಆಮೇಲೆ ಡೈಲಿ ಅದಕ್ಕೆ ನೀರು ಹಾಕಬೇಕು ಮತ್ತು ಹಾಕಿ ಬರೀ ಮಣ್ಣಿಗೆ ತುಂಬಿಸಿಟ್ರೆ ಆಗಲ್ಲ ಡೈಲಿ ಅದಕ್ಕೆ ನೀರು ಹಾಕಿ ಅಂದರೆ ಆ ಒಂದು ಕಂಪೋಸ್ಟ್ ಆಗೋವಂಥ ಪ್ರೊಸೀಸರಲ್ಲಿ ಅದು ಟ್ವೆಂಟಿ ಪರ್ಸೆಂಟ್ ಆದರೂ ಆಗಿರಬೇಕು ಅಂದಾಗ ಮಾತ್ರ ನಾವು ಹಾಕ್ಕೊಂಡ್ರೆ ಒಳ್ಳೆಯದು ಆಮೇಲೆ ಸ್ವಲ್ಪ ಸ್ಯಾಂಡ್ ಮಿಕ್ಸ್ ಮಾಡ್ಕೊಳ್ಕೀನಿ ಅದಕ್ಕೆ ಅದೇ ಮಣ್ಣಿಗೆ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ರೆಡಿ ಮಾಡ್ಕೊತೀನಿ ನಾವು ಮಣ್ಣನ್ನು ಚೆನ್ನಾಗಿರಬೇಕು ಅಂತಂದರೆ ಕಿಚನ್ ವೇಸ್ಟ್ ಮಣ್ಣು ಕಿಚನ್ ವೇಸ್ಟ್ ಜಾಸ್ತಿ ಪ್ರಮಾಣದಲ್ಲಿ ಮಣ್ಣಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಣ್ಣು ಚೆನ್ನಾಗಿರುತ್ತೆ ಸೊ ಈ ದಪ್ಪ ಆಗಿರೋದೆಲ್ಲ ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಮೇಲೆಲ್ಲ ನಾನು ಸ್ವಲ್ಪ ಸಾಫ್ಟಾಗಿರೋ ಮಣ್ಣನ್ನು ಹಾಕ್ತೀನಿ ಯಾಕಂದರೆ ಏನೇ ಕಟ್ಟಿಂಗ್ ಅದು ಹಾಕಿದರೆ ಸ್ವಲ್ಪ ಸಾಫ್ಟಾಗಿದ್ರೆ ಅಂತೇಳಿ ಸೊ ಎಲ್ಲದರಲ್ಲೂ ಈ ಥರ ನಾನು ಮಣ್ಣನ್ನು ತುಂಬಿಸ್ಕೊಂಡು ಇದರಲ್ಲಿ ನೋಡಿರಿ ಹ್ಯಾಂಗಿಂಗನ್ನು ರೆಡಿ ಮಾಡ್ಕೊತೀನಿ ಟೋಟಲ್ ವೈನು ಮತ್ತು ಬ್ಲೀಡಿಂಗ್ ಹಾರ್ಟು ಕೋಲಿಯಸ್ ಕಟ್ಟಿಂಗ್ಸು ಇವನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಲಿಕ್ಕೆ ಇನ್ನೊಂದೇನಂದರೆ ಮಾಡ್ತಾ ಮಾಡ್ತಾ ಸಂಜೆ ಆಗೋಯ್ತು ಫ್ರೆಂಡ್ಸ್ ಸ್ವಲ್ಪ ವೀಡಿಯೋ ಬ್ಲಾ ಬ್ಲ್ಯಾಕಾಗಿ ಬಂತು ಈ ಥರ ಕಟ್ಟಿಂಗನ್ನು ಇಟ್ಕೊಂಡು ಸ್ವಲ್ಪ ಮೇಲೆ ಮಣ್ಣು ಹಾಕ್ಕೊಂಡು ನಾವು ನೀರು ಹಾಕಿದರೆ ಸಾಕು ಇಂತಿದೆಲ್ಲ ತನ್ನಿಂದಾನೆ ರೂಟ್ ಬಿಟ್ಕೊಂಡು ಚೆನ್ನಾಗಿ ಬೆಳಿತವೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಶೇಡಲ್ಲಿ ಇಟ್ಟರೆ ಒಳ್ಳೆಯದು ನೆರಳಲ್ಲಿ ನೆರಳಲ್ಲಿ ಇಟ್ಟನೇ ಇದನ್ನು ಬೆಳೆಸ್ಕೊಂಡ್ರೆ ಸಾ ಸ್ವಲ್ಪ ದಿನದಾಗ ಇವು ಫಾಸ್ಟಾಗಿ ಬೆಳೆದು ನಿಮ್ಗೆ ಚಲೋ ಒಂದು ಒಂದು ಹೇರ್ಸ್ ಥರ ರೆಡಿ ಆಗ್ತದೆ ನಾವು ಮುಖ ಮಾಡಿನೆಲ್ಲ ಅದಕ್ಕೆ ಚೆನ್ನಾಗಿ ರೆಡಿ ಆಗ್ತದೆ ಇದು ಆಮೇಲೆ ಬೇಬಿ ಟಿಯರ್ಸು ಈ ಥರದ್ದೆಲ್ಲ ಪ್ಲ್ಯಾಂಟನ್ನು ನಾನು ಹಾಕ್ಕೊಂಡಿನಿ ಇದ್ರ ಜೊತೆಗೆ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಹಳೆ ಪ್ಲ್ಯಾಂಟ್ಗಳನ್ನ ಪ್ಲ್ಯಾಂಟ್ ಅಂದರೆ ಗಿಡಗಳನ್ನೆಲ್ಲ ಕಟ್ ಮಾಡಿ ತೆಗೆದು ಆ ಹಳೆ ಪಾಟಿಗೆಲ್ಲ ನಾನು ಮಣ್ಣು ಚೇಂಜ್ ಮಾಡಿ ತಿರ್ಗಾ ಕಟ್ಟಿಂಗ್ ಎಲ್ಲ ಹಾಕಿಟ್ಟೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಇದಲ್ಲದೇನೆ ಕೂಡ ನೆಕ್ಸ್ಟ್ ಡೇ ತಿರ್ಗಾ ನೆಕ್ಸ್ಟ್ ಡೇ ಮತ್ತೆ ನಾನು ಸ್ವಲ್ಪ ಈ ಥರ ಮಣ್ಣನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಬೂದಿ ಎಲ್ಲ ಮಿಕ್ಸ್ ಮಾಡಿ ಈ ಈ ಬಾಟಲ್ದು ಏನಿದು ಅಲ್ಲವೆ ಪೇಸ್ಟು ಚಾಕ್ಲೇಟ್ ಡಬ್ಬ ಇದ್ವಲ್ಲ ಅದಕ್ಕೂ ಕೂಡ ಈ ಥರ ಹಾಕ್ಕೊಂಡಿನಿ ನೋಡಿರಿ ಈ ಥರ ಡಬ್ಬಗಳನ್ನು ಮಾಡಿ ಇದರಲ್ಲೂ ಕೂಡ ಸಾಕಷ್ಟು ಪ್ಲ್ಯಾಂಟ್ಗಳನ್ನು ನಾನು ಹಚ್ಕೊಂಡೀನಿ ಸೊ ಡೈಲಿ ಅಂದರೆ ಎಲ್ಲ ಒಂದೇ ಸತಿ ಯೂಸ್ ಮಾಡಿಲ್ಲ ನಾನು ನನಗೆ ಯಾವಾಗ ಯಾವಾಗ ಅವಶ್ಯಕತೆ ಇರುತ್ತಾ ಅವಾಗಾವಾಗ ನಾನು ಈ ಥರ ಹಾಕ್ಕೊಂಡಿನಿ ಇವಕ್ಕೆ ಯಾವುದೇ ರೀತಿಯಾದಂಥ ನಾನು ಇಮೋಜಸ್ನಾಗಲಿ ಡಿಸೈನ್ ಆಗಲಿ ಮಾಡಿಲ್ಲ ಇವನ್ನ ಸ್ವಲ್ಪ ಮೇಲೆ ಅಂತ ಹೇಳಿ ಹಾಗಾಗಿ ನಾನು ಮಾಡಿಲ್ಲ ಇದನ್ನು ಈ ಥರ ದೊಡ್ಡ ದೊಡ್ಡ ಪ್ಲ್ಯಾಂಟ್ ಹಚ್ಚೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಕಟಿಂಗ್ಸ್ ಎಲ್ಲ ಹಾಕೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಸೊ ಸೈಜನ್ನು ನೋಡಿಕೊಂಡು ನೀವು ಮಾಡ್ಬೇಕು ದೊಡ್ಡ ಸೈಜ್ ಮಾಡಿದರೆ ದೊಡ್ಡ ದೊಡ್ಡ ಪ್ಲ್ಯಾಂಟು ಕೂಡ ನೀವು ಹಾಕೋಬೋದು ಸಣ್ಣ ಸೈಜ್ ಮಾಡಿದರೆ ಸಣ್ಣ ಪ್ಲ್ಯಾಂಟು ಕೂಡ ನೀವು ಅಲ್ಲಿ ಹಾಕೋಬೋದು ಇದೇ ಥರ ನೀವು ಎಲ್ಲ ಗಿಡಗಳನ್ನೆಲ್ಲ ಈ ಥರ ಇದರಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಇದನ್ನು ನೀವು ಟ್ರೈ ಮಾಡಿರಿ